ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಬಿಟ್ಟು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ನೆಕ್ಸ್ಟ್ ಸ್ಟಾಪ್ ಕನ್ನಡ ವ್ಲಾಗ್ಸಲ್ಲಿ ನೀವು ಜಪಾನಿನ ಹಳ್ಳಿ ನೋಡಿದ್ರಿ, ಬೆಟ್ಟ ಗುಡ್ಡಗಳು ನೋಡಿದ್ರಿ, ನದಿಗಳು ನೋಡಿದ್ರಿ, ಜಲಪಾತ ನೋಡಿದ್ರಿ, ಮಿಂಚಿಂಗ್ ಆಗಿರುವಂಥ ಟೋಕಿಯೋ ನಗರ ನೋಡಿದ್ವಿ. ಎಲ್ಲ ಮುಗಿದ ಮೇಲೆ ಇವತ್ತೊಂದು ಸ್ಪೆಷಲ್ ಜಾಗ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀನಿ. ಅದೇನಪ್ಪ ಅಂತ ಹೇಳಿದ್ರೆ, ಜಪಾನಿನ ಒಂದು ಪುರಾತನ ಹಳ್ಳಿ. ಎಷ್ಟು ಪುರಾತನ ಅಂತ ಕೇಳಿದ್ರೆ, ಜಪಾನಿನ ಈದೋ ಪೀರಿಯಡ್ನ ಅಷ್ಟು ಪುರಾತನವಾದ ಹಳ್ಳಿ ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀವಿ. ಏನಿದು ಹಳ್ಳಿ, ಹೆಂಗಿರುತ್ತೆ, ಏನೇನಿದೆ, ಎಲ್ಲದನ್ನು ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ, ನಡೀರಿ ಹೋಗೋಣ. ಸೊ ಅಲ್ಲೇನು ಬ್ರಿಡ್ಜ್ ಇದೆಯಲ್ಲ, ಇವಾಗ ದಾಟ್ಕೊಂಬಂದಿದ್ದು ಬ್ರಿಡ್ಜು, ಅದನ್ನೇ ಹಿಂಗೆ ದಾಟ್ಕೊಂಬಂದ್ಬಿಟ್ಟು ಈ ಕಡೆ ಬಂದರೆ ಇಲ್ಲೇನು ರಸ್ತೆ ಕಾಣಿಸ್ತಾ ಇಲ್ಲ, ಉದ್ದಕ್ಕಿರೋದೇ ಸುಮಾಗೋಜುಕ್ಕು ಹಳ್ಳಿ. ಸೊ ಇಲ್ಲಿ ನೀವು ನೋಡ್ಬೋದು, ಈ ಹಳ್ಳಿಲಿ ಇದೇ ಥರ ಬಿಲ್ಡಿಂಗ್ಗಳಿರೋದು, ಇದೆಲ್ಲ ಎದೋ ಪೀರಿಯಡಿನ ಬಿಲ್ಡಿಂಗ್ಸು. ಎಷ್ಟು ಚೆನ್ನಾಗಿದೆ ಅಂದರೆ, ನೋಡೋಕ್ಕೆ ಸಕ್ಕತ್ತಾಗಿದೆ, ಮಾತ್ರ ಬ್ಯೂಟಿಫುಲ್ ಆಗಿದೆ. ಇವಾಗಂತೂ ಆಟಮ್ ಟೈಮು, ಅಲ್ಲಿ ನೋಡಿ ಎಲ್ಲ ಕಲರ್ಗಳು ಲೀವ್ಸ್ ಕಾಣಿಸ್ತಾ ಇದೆ. ಅದ್ರ ಜೊತೆ ಈ ಬಿಲ್ಡಿಂಗ್ಗಳು ಒಂದು ಅಮೇಝಿಂಗ್ ಆಗಿರೋದು, ಮಾತ್ರ ಲುಕ್ಕು ಸೂಪರ್. ಅವಾಗಿಂದ ಎದೋ ಪೀರಿಯಡ್ ಎದೋ ಪೀರಿಯಡ್ ಅಂತ ಇದ್ದೀನಿ. ಏನಪ್ಪ ಇದು ಎದೋ ಪೀರಿಯಡ್ ಅಂತ ಕೇಳ್ತೀರಾ? ಹಂಗೆ ನೋಡಿದ್ರೆ ಜಪಾನಿನ ಹಿಸ್ಟ್ರಿನ ನಾವು ತೆಗೆದು ನೋಡಿದ್ರೆ ಎಷ್ಟೊಂದು ಪರ್ಟಿಕ್ಯುಲರ್ ಸೆಕ್ಷನ್ಸ್ ಅಥವಾ ಪೀರಿಯಡ್ಸ್ ಬರುತ್ತೆ. ಸೊ ಅದರಲ್ಲಿ ತುಂಬಾ ಪ್ರಸಿದ್ಧವಾದಂತಹ ಪೀರಿಯಡ್ ಬಂದುಬಿಟ್ಟು ಎದೋ ಪೀರಿಯಡ್ ಅಂತ. ಇದು ಸರಿ ಸುಮಾರು 1602 ಇಂದ ಹಿಡ್ಕೊಂಡ್ಬಿಟ್ಟು 1868 ತನಕ ಬರುತ್ತೆ. ಆಲ್ಮೋಸ್ಟ್ 300 ವರ್ಷ ತನಕ ಇರುವಂತಹ ಒಂದು ಪೀರಿಯಡ್. ಇದರಲ್ಲಿ ತೋಕುಗವಾ ಅನ್ನುವಂತಹ ಒಂದು ರಾಜಮನೆತನ ಜಪಾನ್ನ ರೂಲ್ ಮಾಡ್ತಾ ಇತ್ತು. ಸೊ ಈ ಪರ್ಟಿಕ್ಯುಲರ್ ಪೀರಿಯಡು ಏನಕ್ಕಪ್ಪ ಫೇಮಸ್ಸು ಅಂತ ಕೇಳಿದ್ರೆ, ನೀವು ಇದೇ ಪೀರಿಯಡಲ್ಲಿ ಜಪಾನ್ ಮಾಡರ್ನೈಸೇಷನ್ ಸ್ಟಾರ್ಟ್ ಮಾಡ್ತು, ಆಮೇಲೆ ಅವ್ರದ್ದು ಹೆಂಗೆ ಪ್ರೊಟೆಕ್ಷನ್ ಮಾಡ್ಕೋಬೇಕು ಅವ್ರ ದೇಶನ ಅನ್ನೋದನ್ನೆಲ್ಲ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು, ಎಲ್ಲ ರಾಜ್ಯನ ಒಟ್ಟುಗೂಡಿಸಿ ಒಂದು ಜಪಾನ್ ಅನ್ನುವಂಥ ಒಂದು ದೇಶನ ಫಾರ್ಮ್ ಮಾಡ್ತು. ಸೊ ಹಾಗಾಗಿ ಎದೋ ಪೀರಿಯಡ್ ತುಂಬಾ ಫೇಮಸ್ಸು. ಇದು ಆ ಎದೋ ಪೀರಿಯಡಲ್ಲಿ ಬಿಲ್ಡ್ ಆಗಿದ್ದಂತಹ ಒಂದು ಪೋಸ್ಟಲ್ ಟೌನ್. ಇವಾಗ ನೋಡ್ಕೊಂಡು ಹೋಗ್ತಾ ಇರೋಣ, ಪೋಸ್ಟಲ್ ಟೌನ್ ಅಂದರೆ ಏನು ಅಂತ ನಿಮ್ಗೆ ಹೇಳ್ತೀನಿ, ನಡಿ. ಈ ಊರಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಒಂದೊಳ್ಳೆ ಫೀಲ್ ಇದೆ, ಏನೂ ಇಲ್ಲ, ಬರೀ ಒಂದು ನೀರಿನ ಸೌಂಡ್ ಕೇಳ್ತಾ ಇದೆ ಅಷ್ಟೇ. ಸಕ್ಕದಾಗಿದೆ ಮಾತ್ರ, ಸುತ್ತ ಗುಡ್ಡಗಳು. ನೀವು ಅದು ಒಚಿಚುಕು ವಿಲೇಜ್ ತೋರಿಸಿದ್ನಲ್ಲ, ಆ ವಿಲೇಜೇ ಬ್ಯೂಟಿಫುಲ್ ಅಂದರೆ ಇದು ಅದಕ್ಕಿಂತ ಬ್ಯೂಟಿಫುಲ್ ಆಗಿದೆ. ಡಿಫ್ರೆನ್ಸ್ ಏನಪ್ಪ ಅಂತೇಳಿದ್ರೆ, ಒಚಿಚುಕು ಬಂದುಬಿಟ್ಟು ಫಾರ್ಮಿಂಗ್ ವಿಲೇಜ್ ಆಗಿತ್ತು, ಇದು ಬಂದುಬಿಟ್ಟು ಪೋಸ್ಟಲ್ ಟೌನ್ ಆಗಿತ್ತು. ಪೋಸ್ಟಲ್ ಟೌನ್ ಅಂದರೆ ಏನಂತ ಕೇಳ್ತೀರಾ? ಬನ್ನಿ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನೋಡಿ, ಕಟ್ಟಿಗೆ ಇಟ್ಟಿದ್ದಾರೆ. ಈ ಥರ ಸೌದೆ ನಾನು ಇಂಡಿಯಾದಲ್ಲಿ ನಮ್ಮ ಹಳ್ಳಿ ಮನೇಲಿ ನೋಡಿದ್ದಷ್ಟೇ, ಇಲ್ಲೇ ಫಸ್ಟ್ ಟೈಮ್ ಆಲ್ಮೋಸ್ಟು ತುಂಬ ವರ್ಷಗಳಾದಮೇಲೆ ಈ ಥರ ಸೌದೆ ಇಟ್ಟಿರೋದು ನೋಡ್ತಾ ಇದ್ದೀನಿ. ಸೌದೆ ಪಕ್ಕದಲ್ಲಿ ನೀವು ಕಣ್ಣು ಹಾಕಿದ್ರೆ ಇಲ್ಲಿ ನಿಮ್ಗೇನು ಕಾಣ್ತಾ ಇದೆಯಲ್ಲ, ಇದು ಬಂದುಬಿಟ್ಟು ಪ್ರವಾಸಿಗರೇನು ಬರ್ತಿದ್ರಲ್ಲ ಅವ್ರಿಗೋಸ್ಕರ ಮಾಡಿರುವಂಥ ಜಾಗ. ಯಾವ ಪ್ರವಾಸಿಗರು ಅಂತ ಕೇಳಿದ್ರೆ, ಹಳೆಯ ಜಪಾನ್ನಲ್ಲಿ ಟೋಕಿಯೋಯಿಂದ ಕ್ಯೋತೋಗೆ ನಡ್ಕೊಂಡು ಅಥವಾ ಕುದುರೆಗಳ ಮೇಲೆ ಹೋಗ್ತಾ ಇದ್ರು. ಸೊ ಆ ಥರ ಹೋಗ್ತಿರ್ಬೇಕಾದ್ರೆ ದಣ್ಕೊಂಡಿರ್ತಾರಲ್ಲ ಪ್ರವಾಸಿಗರು, ಅವ್ರು ಬಂದುಬಿಟ್ಟು ಈ ಥರದ ಸುಮಾಗೋಜುಕ್ಕು ಅಂತಹ ತುಂಬ ಹಳ್ಳಿ ಪೋಸ್ಟಲ್ ಟೌನ್ಸ್ ಇತ್ತು. ಸೊ ಆ ಪೋಸ್ಟಲ್ ಟೌನ್ಸಲ್ಲಿ ಉಳ್ಕೊತಾ ಇದ್ರು. ಇಲ್ಲಿ ಇದೇನು ನಿಮಗೆ ಹಿಂದೆ ಕಾಣಿಸ್ತಾ ಇದೆಯಲ್ಲ, ಇದು ಬಂದುಬಿಟ್ಟು ನನ್ನಂಥ ಮತ್ತು ನಿಮ್ಮಂತಹ ಕಾಮನ್ ಪೀಪಲ್ ಇರ್ತಾರಲ್ಲ, ಕಾಮನ್ ಪೀಪಲ್ ದಣ್ಕೊಂಡಾಗ ಸುಧಾರಿಸ್ಕೊಳ್ಳಿಕ್ಕೆ ಅಂತಹ ಮಾಡಿರುವಂಥ ಒಂದು ಜಾಗ. ಸೊ ಬನ್ನಿ ಒಳಗೋಗಿ ಚೆಕ್ಔಟ್ ಮಾಡೋಣ ಏನೇನಿದೆ ಅದರಲ್ಲಿ ಅಂತ. ಇದು ಬಂದುಬಿಟ್ಟು ಡೋರು ಚಿಕ್ಕದಾಗಿದೆ. ಸೊ ಒಳಗೆ ಎಂಟ್ರ್ ಆದ ತಕ್ಷಣವೇ ಒಂದು ಹಳೆಯ ಜಪಾನ್ ಫೀಲು, ವೈಬ್ ಇದೆ ಇಲ್ಲಂತೂ ಸಖತ್ತಾಗಿ. ಫಸ್ಟು ನೆಲದಿಂದ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ನೆಲ ನೋಡಿ, ಸಿಮೆಂಟಿನ ನೆಲ ಅಲ್ಲ, ಇದೇನೋ ಒಂಥರ ಮಣ್ಣು ಅಥವಾ ಗರಸೆಯಿಂದ ಮಾಡಿರುವಂತಹ ನೆಲ, ಹಾಗೆ ಬಿಟ್ಟಿದ್ದಾರೆ ಫೀಲು. ಆಮೇಲೆ ಇಲ್ಲಿ ನಿಮ್ಗೇನು ಕಾಣ್ತಾ ಇದೆಯಲ್ಲ, ಇದು ಬಂದುಬಿಟ್ಟು ತತಾಮಿ. ಜಪಾನಿನಲ್ಲಿ ಮನೆಯ ಒಳಗೆ ಈ ಥರ ಹುಲ್ಲಿಂದ ಮಾಡಿರುವಂತಹ ಚಾಪೆ ಮೆಟೀರಿಯಲ್ ಹಾಕಿರ್ತಾರೆ. ಸೊ ಅದನ್ನು ತತಾಮಿ ಅಂತಾರೆ. ಜಪಾನ್ನಲ್ಲಿ ನೀವು ಎಲ್ಲೇ ಮನೆ ಕೇಳೋಕ್ಕೆ ಹೋದ್ರೂ ತತಾಮಿ ಸೈಜಲ್ಲಿ ಮನೆಯನ್ನು ಹೇಳ್ತಾರೆ. ಫಾರ್ ಎಕ್ಸಾಂಪಲ್, 6 ತತಾಮಿ, 8 ತತಾಮಿ, 9, 12 ತತಾಮಿ ರೂಮ್ಸು ಅಂತ. 1, 2, 3, 1, 2, 3, 4. ಸೊ 3 × 4 ಬಂದುಬಿಟ್ಟು 12 ತತಾಮಿ ರೂಮು ಇದು. ಸೊ ಈ ಥರ ಜಪಾನಲ್ಲಿ ರೂಮಿನ ಸೈಜ್ ಮೆಜರ್ ಮಾಡ್ತಾರೆ. ಸೊ ಮುಂದೆ ಹೋಗೋಣ ಬನ್ನಿ. ಇದು ಬಂದುಬಿಟ್ಟು ಟೀ ಏರಿಯಾ.
ಸೊ ಇರೋರಿ ಕೂಡ ಅಂತಾರೆ ಇದನ್ನ. ಸೊ ಇಲ್ಲಿ ಏನಪ್ಪ ಮಾಡ್ತಾರೆ ಅಂತ ಕೇಳಿದ್ರೆ, ನೀವು ಇಲ್ಲೇನಿದೆಯಲ್ಲ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಬೆಂಕಿ ಹಚ್ಚಿರ್ತಾರೆ, ಅದ್ರ ಮೇಲ್ಗಡೆ ಒಂದು ಟೀ ಪಾಟ್ ಇಟ್ಟಿದ್ದಾರೆ. ಸೊ ಇದು ಒಂದು ಗ್ಯಾದರಿಂಗ್ ಜಾಣುವಂತ ಜಾಗ, ಎಲ್ಲರೂ ಬಂದ್ಬಿಟ್ಟು ಕೂತ್ಕೊಳ್ಳುವಂತಹ ಜಾಗ. ಪ್ಲಸ್ ಇಲ್ಲಿ ಮನೆಯ ಮಧ್ಯದಲ್ಲಿ ಬೆಂಕಿ ಇರೋದ್ರಿಂದ ಇಡೀ ಮನೆಗೆ ಒಂಥರ ಬಿಸಿಯ ವಾತಾವರಣ ಇರುತ್ತೆ. ಸೊ ಹಂಗಾಗಿ ತಣ್ಣಗಿದ್ರು ಒಂದು ಬಿಸಿಯ ವಾತಾವರಣ ಮನೆಯಲ್ಲಿ ಮೇಂಟೈನ್ ಮಾಡೋಕ್ಕಾಗತ್ತೆ. ಸೊ ಅದು ಬಂದ್ಬಿಟ್ಟು ಈ ಇರೋರಿಯ ಫಂಕ್ಷನ್ನು. ಇಲ್ಲಿ ಏನು ಕಾಣ್ತಾ ಇದೆಯಲ್ಲ ನಿಮಗೆ, ಇದು ಬಂದ್ಬಿಟ್ಟು ರೂಫು ಅಥವಾ ಗೋಡೆ. ಈ ಗೋಡೆನೂ ನಿಮಗೆ ಬ್ರಿಕ್ಕಿಂದ ಮಾಡಿರೋದಲ್ಲ, ಇದು ಬಂದ್ಬಿಟ್ಟು ಮಣ್ಣು ಮತ್ತು ಗರಸೆ ಅದರಿಂದ ಏನೊಂದು ಮಾಡಿರುವಂಥ ಒಂದು ಮೆಟೀರಿಯಲಿಂದ ಮಾಡಿರುವಂಥದ್ದು ಕಾಣಿಸ್ತಾ ಇದೆ. ನೋಡಿದ್ರಲ್ಲ ಮನೆ ನೋಡಿದ ಮೇಲೆ ಇವಾಗ ಹೊರಗೋಗ್ಬಿಟ್ಟು ಬೇರೆ ಊರ್ನ ಎಕ್ಸ್ಪ್ಲೋರ್ ಮಾಡೋಣ, ಬನ್ನಿ ಹೆಂಗಿದೆ ಅಂತ. ಜಪಾನ್ನ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದು ಒಳಗಡೆ ಏನಿದೆಯಲ್ಲ ಹಣ್ಣು, ಇದು ಜಾಪನೀಸ್ ಅಲ್ಲಿ ಕಕ್ಕಿ ಅಂತಾರೆ ಅಥವಾ ಪರ್ಸಿಮನ್ ಅಂತ. ಸೊ ಇದನ್ನ ಇದು ಯೂಶುವಲ್ ಆಗಿ ಸ್ಪ್ರಿಂಗ್ ಟೈಮ್ ಮತ್ತೆ ಸಮ್ಮರ್ ಟೈಮ್ ಅಲ್ಲಿ ಬೆಳೆಯುತ್ತೆ. ಬೆಳೆದಿರುವಂತ ಫ್ರೂಟ್ ನ ಏನ್ ಮಾಡ್ತಾರೆ ಅಂದ್ರೆ ಈ ತರ ಕಟ್ಬಿಟ್ಟು, ನಾವು ಯೂಶುವಲ್ ಆಗಿ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಒಣಗಿಸೋ ತರ ಇದನ್ನ ಈ ತರ ಕಟ್ಬಿಟ್ಟು ಒಣಗಿಸ್ತಾ ಇರ್ತಾರೆ. ಸೊ ಇದು ಇದು ಒಣಗದ ಮೇಲೆ ಒಂದು ಒಳ್ಳೆ ಸ್ವೀಟ್ ಆಗುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಡ್ರೈಡ್ ಪರ್ಸಿಮನ್ ಅಂತ ಸಿಗುತ್ತೆ, ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ, ಮಾತ್ರ ತಿನ್ನಕ್ಕೆ ಸಖತ್ತಾಗಿರುತ್ತೆ ಟೇಸ್ಟಿ. ಇದು ಆ ಪ್ರೊಸೆಸ್ ಅಲ್ಲಿ ಇನ್ನೂ ಇದೆ, ಇನ್ನೂ ಫ್ರೆಶ್ ಪರ್ಸಿಮನ್ ಇದು. ಸ್ವೀಟ್ ತಗೊಂಡೆ, ಸ್ವೀಟ್ ಜೊತೆಗೆ ಬಾರ್ಲಿ ಟೀ ಕೊಟ್ಟಿದ್ದಾರೆ. ಸೊ ತುಂಬ ಹೆಲ್ದಿ ಇದು ಆ್ಯಕ್ಚುಲ್ ಆಗಿ. ಕುಡಿಯೋಣ ಬನ್ನಿ, ಇವಾಗ ತಿನ್ಕೊಂಡ್ಬಿಟ್ಟು ಕುಡಿಯೋಣ ಹೇಗಿದೆ ಅಂತ. ಇದು ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ, ಸಕ್ಕತ್ತಾಗಿದೆ. ಮಾತ್ರ ಫುಲ್ಲು ಒಂಥರ ಹ್ಯಾಂಡ್ ಮೇಡ್ ಥರ ಅನಿಸ್ತಾ ಇತ್ತು, ತುಂಬ ಚೆನ್ನಾಗಿದೆ. ಅದ್ರ ಮೇಲ್ಗಡೆ ಪ್ಯಾಕಿಂಗ್ ನೋಡಿ ಈ ಥರ ಇದೆ, ಇಲ್ಲಿ ನೋಡಿ ಈ ಥರ ಇದೆ. ಇದು ಡ್ರೈಡ್ ಪರ್ಸಿಮನ್ನು, ಇದ್ರ ಮೇಲ್ಗಡೆ ಸ್ವಲ್ಪ ಶುಗರ್ ಕೋಟಿಂಗ್ ಥರ ಏನೋ ಹಾಕಿದ್ದಾರೆ. ಹೆಂಗಿದೆ ಗೊತ್ತಾ, ನೀವು ಸಪೋಟ ಅಥವಾ ಚಿಕ್ಕು ಹಣ್ಣು ತಿಂದಿರ್ತೀರಲ್ಲ, ಆ ಸಪೋಟ ಹಣ್ಣನ್ನ ಸ್ವಲ್ಪ ಡ್ರೈ ಮಾಡಿಬಿಟ್ಟು ತಿಂದರೆ ಯಾವ ಥರ ಇರುತ್ತೋ ಆ ಥರ ಇದೆ. ಒಳಗಡೆ ಫೀಲಿಂಗ್ ಒಂಥರ ಹೋಳಿಗೆ ಹೂರ್ಣದ ಥರ ಇದೆ, ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಾಗಿ, ಸಖತ್ತಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಒಂದು ವೇಳೆ ಇಲ್ಲಿಗೆ ಬಂದರೆ ಡೆಫಿನೆಟ್ ಆಗಿ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಸೊ ಇಲ್ಲೇನಿದೆಯಲ್ಲ, ಇದು ಬಂದ್ಬಿಟ್ಟು ಒಂದು ಚಿಕ್ಕ ಟೆಂಪಲ್ಲು ಅಥವಾ ಶ್ರೈನು. ಸೊ ಯೂಶುವಲಾಗಿ ಎಲ್ಲ ಶ್ರೈನ್ ನೀವು ನೋಡಿದ್ದೀರಲ್ಲ, ಈ ಗಂಟೆ ಇದೆ ಈ ಥರ ಬಾರಿಸುವಂಥ ಒಂದು ಗಂಟೆ. ಆಮೇಲೆ ಅಲ್ಲಿ ಹಿಂದೆ ಅಲ್ಲೇನೋ ಕಲ್ಲಿನ ಮೇಲೆ ಏನೋ ಮೂಡಿರೋ ಥರ ಕಾಣಿಸ್ತಾ ಇದೆ, ಏನು ಅಂತ ಗೊತ್ತಿಲ್ಲ. ದೇವ್ರು ಯಾರು ಅಂತಲೂ ನನಗೆ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ಯಾರು ಕೇಳೋಣ ಅಂದರೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಯಾರೂ ಇಲ್ಲ ಇಲ್ಲಿ. ಸೊ ಈ ಥರ ಇದೆ ನೋಡಿಪ್ಪ ದೇವಸ್ಥಾನ, ಮೋಸ್ಟ್ಲಿ ಈ ಊರಿನ ದೇವಸ್ಥಾನ ಇರ್ಬೋದು, ನಾಟ್ ಶ್ಯೂರ್. ಏನಿದೆಯೋ ಇದು ಬಂದ್ಬಿಟ್ಟು ಈ ಸುಮಾಗೋಜುಕು ಹಳ್ಳಿಯ ಪ್ರಮುಖರ ಮನೆ. ಸೊ ಒಳಗೋಗಿ ನೋಡೋಣ ಬನ್ನಿ ಯಾವ ಥರ ಇದೆ ಅಂತ. ಸೊ ಬೇರೆಯವ್ರ ಮನೆ ಕಂಪೇರ್ ಮಾಡಿದ್ರೆ ಫುಲ್ ಅದ್ದೂರಿಯಾಗಿ ಕಟ್ಬಿಟ್ಟು ಅವ್ರಿಗೂ ಇದ್ದಂತೂ ಫುಲ್ ಗಾರ್ಡನ್ ಏರಿಯಾ ಎಲ್ಲ ಇದೆ ಈ ಕಡೆ. ಆಮೇಲೆ ಇಲ್ಲಿ ನೋಡಿ ಫುಲ್ ರ್ಯಾಂಪ್ ಇದೆ ಏರ್ಕೊಂಡು ಹೋಗ್ಲಿಕ್ಕೆ, ಸಖತ್ತಾಗಿದೆ. ಆಮೇಲೆ ಅದ್ರ ಹಿಂದ್ಗಡೆ ಮನೆ ತುಂಬ ಚೆನ್ನಾಗಿದೆ. ಇದೋ ಪೀರಿಯಡಲ್ಲಿ ಸುಮಾಗೋಜುಕುನ ಎಸ್ಟಾಬ್ಲಿಷ್ ಮಾಡಿದ್ಮೇಲೆ ಶಿಮಿಜಾಕಿ ಅನ್ನುವಂಥ ಒಂದು ಪರಿವಾರ ಇತ್ತು. ಆ ಪರಿವಾರನ ಈ ಎಂಟೈರ್ ಹಳ್ಳಿಯ ಉಸ್ತುವಾರಿ ಮಾಡಲಿಕ್ಕೆ ಅಂತ ನೇಮಕ ಮಾಡಿದ್ರು. ಸೊ ಅವರ ಮನೆಯೇ ಇದು. ಅಲ್ಲಿ ಮೇಲ್ಗಡೆ ರೂಫ್ ಮೇಲ್ಗಡೆ ಕಲ್ಲಿಟ್ಟಿದ್ದಾರೆ ನೋಡಿ, ನಮ್ಮ ಮಲೆನಾಡು ಕಡೆ ಇಟ್ಟಿರ್ತಾರಲ್ಲ ಅದೇ ಥರ ಛತ್ತಿನ ಮೇಲೆ ಕಲ್ಲು. ಸೊ ಯಾವ ಗಾಳಿ ಬಂದಾಗ ಹೇಳ್ಕೊಂಡು ಹೋಗ್ಬಾರ್ದು ಅಂತ. ಆಮೇಲೆ ಆವಾಗಲೇ ಹೇಳಿದ್ನಲ್ಲ, ಇದು ನೋಡಿ ಗೋಡೆ, ಇದು ಕಾಂಕ್ರೀಟಿಂದ ಮಾಡಿಲ್ಲ, ಮಣ್ಣು ಮತ್ತು ಗರಸೆ ಇಲ್ಲಿ ನೋಡಿ, ಇಲ್ಲಿ ಈ ಥರದ ಗರಸೆ ಪದಾರ್ಥ ಏನೇನೋ ಹಾಕ್ಬಿಟ್ಟು ಮಾಡಿರುವಂಥ ಒಂದು ಗೋಡೆ. ಟಕ್ ಟಕ್ಕು ಅನ್ನಲ್ಲ, ಇದೊಂಥರ ಏನೋ ಮೆತ್ತಗೂ ಇದೆ, ತುಂಬ ಚೆನ್ನಾಗಿದೆ. ಆಮೇಲೆ ಕರಿಯ ಕಟ್ಟಿಗೆ, ಸೊ ಆ ಥರ ಇದೆ.
ಸೊ ಹಿಂಗೆ ಮನೆ ನೋಡ್ತಾ ಇದ್ದೆ, ಅಲ್ಲೇನೋ ಯುನೀಕ್ ಕಾಣಿಸ್ತು ನನಗೆ, ಈ ಥರ ಚಿಕ್ಕದು ಏನಪ್ಪ ಇದು ಅಂತ ನೋಡೋಕೆ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ. ಇದು ನನಗೆ ನೋಡಿದ್ರೆ ಫುಲ್ ಮುಚ್ಚವ್ರೆ. ಏನು ಗುರು ಇದು, ಓಪನ್ ಮಾಡೋಕ್ಕಾಗತ್ತಾ? ಓಪನ್ ಮಾಡೋಕ್ಕಾಗತ್ತೆ. ಓ ಬಾವಿ, ಓ ನೀರಿದೆ ಇನ್ನು. ಈ ಥರ ಇದೆ ನೋಡಿ ಜಪಾನಿನ ಬಾವಿ, ಈ ಥರ ಇದೆ ಗುರು. ಸೂಪರ್, ಜಪಾನಿನ ಬಾವಿ ಎಕ್ಸ್ಪ್ಲೋರ್ ಮಾಡಿಬಿಡಿ ಇವತ್ತಂತೂ. ಸೊ ಮನೆ ಅಲ್ಲಿ, ಬಾವಿ ಇಲ್ಲಿ. ನಮ್ಮಲ್ಲಿ ಯೂಶ್ವಲಿ ನೀರು ಎಳೆಯೋಕ್ಕೆ ಅಂತ ಸೇರ್ಲಿಕ್ಕೆ ಅಂತ ವೀಲ್ಸ್ ಮಾಡಿರ್ತಾರಲ್ಲ, ಆ ಥರ ಇದೇನು ವೀಲ್ಸ್ ಕಾಣಿಸ್ತಾ ಇಲ್ಲ. ಹೆಂಗೆ ಮಾಡ್ತಾರೆ ಅನ್ನೋದು ತುಂಬ ಕ್ಯೂರಿಯಸ್ಸಾಗಿ ನೋಡ್ತಾ ಇದ್ದೀನಿ. ಬಟ್ ತುಂಬ ಆಳ ಏನು ಇಲ್ಲ ಬಾವಿ. ಆ್ಯಕ್ಚುಲಿ ಅಲ್ಲೇ ನಿಮ್ಗೆ ನೀರು ಕಾಣಿಸ್ತಾ ಇದೆಯಲ್ಲ, ಶೈನಿಂಗ್ ಶೈನಿಂಗ್ ಏನು ಲೈಟ್ ಕಾಣಿಸ್ತಾ ಇದೆಯಲ್ಲ, ಅದೇ ಬಂದುಬಿಟ್ಟು ಕೆಳಗಡೆ ನೀರಿರೋದು. ನೋಡಿ ನೀರು ಎಷ್ಟು ಆರಾಮಾಗಿ ಸಿಗುತ್ತೆ ಇಲ್ಲಿ ಅಂತ. ಆಮೇಲೆ ಪೂರ್ತಿ ಇಲ್ಲಿಂದ ಕೆಳಗಡೆ ತನಕ ಪೂರ್ತಿ ಕಲ್ಲಲ್ಲಿ ಇದು ಮಾಡಿಬಿಟ್ಟಿದ್ದಾರೆ, ವಾಲ್ ಮಾಡಿಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಗುರು, ಇದಂತೂ ಸೂಪರ್. ಇದೇ ಫಸ್ಟ್ ಟೈಮ್ ನಾನು ಜಪಾನ್ನಲ್ಲಿ ಬಾವಿ ಅಂತ ನೋಡಿರೋದು. ಇಲ್ಲಿವರೆಗೂ ನಾನು ನೋಡೇ ಇರಲಿಲ್ಲ, ಬರೀ ಟ್ಯಾಪಿಂದ ನೀರು ತಗೊಳ್ಳೋದೇ ಆಗಿತ್ತು ಎಲ್ಲ ಕಡೆಯಿಂದ. ಸೊ ಹಳೆಯ ಜಪಾನ್ನಲ್ಲೂ ಬಾವಿಗಳಿದ್ದು ಈ ಥರ ಇತ್ತು ಬಾವಿ ಅಂತ ಎಕ್ಸ್ಪ್ಲೋರ್ ಮಾಡಿದ್ದಕ್ಕೆ ನನಗಂತೂ ಸಖತ್ ಖುಷಿಯಾಯಿತು. ಇಲ್ಲೇನೋ ಕಾಣಿಸ್ತಾ ಇದೆ, ನೋಡೋಣ ಬನ್ನಿ ಏನಪ್ಪ ಇದು ಅಂತ. ಹಿಂಗಿಂದ ನೋಡಿದ್ರೆ ಒಳಗಡೆ ಪೂರ್ತಿ ಖಾಲಿ ಇದೆ, ಏನು ಅಂತ ಗೊತ್ತಿಲ್ಲ. ಈ ಕಡೆಯಿಂದ ಏರ್ಕೊಂಡು ಹೋಗೋಕ್ಕಾಗಲ್ಲ. ಇಲ್ಲೇನೋ ಇದೆ ಡೋರ್ ಥರ, ಹಾಕಿಲ್ಲ. ಓಪನ್ ಆಗುತ್ತಾ? ಓ ಓಪನ್ ಆಗುತ್ತೆ. ಸೊ ಜಪಾನಿನ ಡೋರ್ಸು ಇದೇ ಥರ ಇರೋದು ಗುರು, ಯಾವಾಗಲೂ ಫುಲ್ ಸ್ಲೈಡಿಂಗ್ ಡೋರ್ಸು, ಹಳೆಯ ಜಪಾನಲ್ಲೂ ಸೇಮು. ಇಲ್ಲಿ ನೋಡಿ ಇದು ಒಳಗಡೆ ಆವಾಗಲೇ ಹೇಳ್ದಂಗೆ ಕಾಂಕ್ರೀಟ್ ಅಂತ ಏನೂ ಇಲ್ಲ. ಫ್ಲೋರಿಂಗ್ ನೋಡಿ ಇದೇ ಥರ ಮಣ್ಣಿಂದ ಫ್ಲೋರಿಂಗ್ಸು, ನಮ್ಮ ಹಳ್ಳಿ ಮನೆ ಸ್ಟೈಲಲ್ಲಿ. ಕೊರೆ ನಾನ್ದೆಸ್ಕಾ ಇರೋರಿ ಏ ಯಾ ದರಿಗತ ಗೊತ್ತಾಯ್ಮಸ್ ಕೊರೆ ನಾನ್ದೆಸ್ಕಾ ಕೊರೆ ಅನ್ನೋ ಉಚಿನೋ ಏ ವತಶ್ನೋ ಏ ದಿಸ್ ಆ ಸೋಕಾ ಓ ಇದು ಇವ್ರ ಮನೆ ಅಂತೆ ಕೊಕ್ಕನಿ ಸುಂದೈ ಮಸ್ಕಾ ಏ ತೋ ನನ್ನ ನಿಚ್ಕ ಸುಂದೆ ಮೋಸ್ಟ್ ಆಫ್ ಸುಚಿಗಾರ್ ನೋಡೆ ಇತ್ತರಿ ಇತ್ತರಿ ಇಷ್
ಅದ ಆನೋ ಒರಿಜಿನಲ್ ರಸ್ತೆ ಅತ್ತದೆ ಸಿಯೋನೆ ಸೊನ್ನ ನಿಮ್ಮ ಆನೋ ನನಿಕ ರಿನಿವರ್ ಯತ್ತೆ ನಾ ಇದೆ ಸರ್ ಓಕಿನ ಕೋಜಿ ತೋಕ ಯತ್ತೆ ನಾ ಇದೆ ಸ್ನೆ ಸಿಕ್ಕೋ ಇದೆ ಆನೋ ಇಕ್ಕೈ ಮೀತೆ ಮೋ ದೈಜೋಬು ದೆಸ್ ಕಾ ಓ ಗುರು ಫಸ್ಟ್ ಟೈಮ್ ಒಂದು ಒರಿಜಿನಲ್ ಮನೆ ನೋಡ್ತಾ ಇದ್ದೀನಿ ಬನ್ನಿ ಹೋಗೋಣ ಫ್ಲೋರಿಂಗ್ ಕೂಡ ಇದೇ ತರ ತತಾಮಿ ಫ್ಲೋರಿಂಗ್ಸ್ ಇತ್ತಂತೆ ಇದನ್ನ ತೆಗೆದ್ಬಿಟ್ಟು ಇವಾಗ ಕಟ್ಟಿಗೆ ಫ್ಲೋರಿಂಗ್ಸ್ ಮಾಡಿದ್ದಾರೆ ಈ ಮನೆ ಬಂದ್ಬಿಟ್ಟು 150 ವರ್ಷ ಹಳೆಯ ಮನೆ ತುಂಬಾನೇ ಚೆನ್ನಾಗಿದೆ ಕೋಯಂದೇ ನೀವೇ ಸುಗ್ಗೋಯ್ ಓಕೆ ಸೊ ಮನೆ ಹಿಂದ್ಗಡೆ ಈ ತರ ಪಾರ್ಕ್ ಇದೆ ಸಕ್ಕದಾಗಿ ತುಂಬಾ ಚೆನ್ನಾಗಿದೆ ಇದೇನಿದೆಯಲ್ಲ ವಾಲು ಡೋರು ಇದು ಬಂದ್ಬಿಟ್ಟು ಪೇಪರ್ ಇಂದ ಮಾಡಿರುವಂತಹ ಡೋರು 150 ವರ್ಷ ಹಳೆಯ ಡೋರು ನೋಡಿ ಸೊ ಫುಲ್ ಸಕ್ಕದಾಗಿದೆ ಮಾತ್ರ ಅಡಿ ಕತ್ತೋ ಲೈಟ್ ಹಾಕಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ಪೇಂಟಿಂಗು ಸೂಪರ್ ಆಗಿದೆ ಗುರು ಸೂಪರ್ ಸೂಪರ್ ಹಾಯ್ ಸೊ ಇದೇನಿದೆಯಲ್ಲ ಇದು ಇದು ಬಂದ್ಬಿಟ್ಟು ರೆಡ್ ಪ್ಲಮ್ಮು ಆಯ್ತಾ ಇದು ಬಂದ್ಬಿಟ್ಟು ವೈಟ್ ಪ್ಲಮ್ಮು ಎರಡು ಓಪನ್ ಮಾಡೋದು ಕ್ಲೋಸ್ ಮಾಡಿದಾಗ ಒಂಥರ ಡಿಫ್ರೆಂಟ್ ಇದು ಸಿಗುತ್ತೆ ಫೀಲ್ ಸಿಗುತ್ತೆ ಸಕ್ಕದಾಗಿದೆ ಮಾತ್ರ ಮೇಲ್ಗಡೆ ಕೂಡ ನೋಡಿ ತುಂಬ ಚೆನ್ನಾಗಿದೆ ಕಾರ್ವಿಂಗ್ಸು ಸಕ್ಕದಾಗಿದೆ ಸೊ ಇದು ನೋಡಿ ಆಲ್ಮೋಸ್ಟ್ ಐ ಥಿಂಕ್ ಅವ್ರಿಗೂ ಗೊತ್ತಿಲ್ವಂತೆ ಆಲ್ಮೋಸ್ಟ್ 100-150 ವರ್ಷ ಹಳೆ ವಾಚ್ ಥರ ಅನಿಸುತ್ತೆ ಸಕ್ಕದಾಗಿದೆ ಮಾತ್ರ ತುಂಬ ವೆಲ್ ಮೇಂಟೈನ್ಡ್ ಆಗಿದೆ ಸೋ ದೇಶನೆ ಅರಿಗತ್ತೋ ಸೊ ಇದಕ್ಕೆ ಚಾವಿ ಹಾಕಿಲ್ಲ ಸೊ ಹಂಗಾಗಿ ನಿಂತ್ಕೊಂಡಿದೆ ಬಟ್ ತುಂಬಾ ತುಂಬಾ ಹಳೆಯ ವಾಚ್ ಸೊ ತುಂಬಾ ವೆಲ್ ಮೇಂಟೈನ್ಡ್ ಆಗಿದೆ ಏನು ಚೇಂಜಸ್ ಮಾಡಿಲ್ಲ ಮನೆಗೆ ಹಳೆಯ ಮನೆ ಇದೇ ತರ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಇದು ಅವಾಗಲೇ ಹೇಳ್ದಂಗೆ ಇರೋರಿ ಇಲ್ಲಿಂದ ನಿಮ್ಗೆ ಇಲ್ಲಿ ಬೆಂಕಿ ಹಚ್ತಾರೆ ಕೆಳಗಡೆಯಿಂದ ಇಡೀ ಮನೆಗೆ ಬಿಸಿ ಆಗುತ್ತೆ ಒಂಥರ ರಿನಿವಲ್ ಮಾಡ್ತಾ ಇದಾರೆ ಸೊ ಹಂಗಾಗಿ ಎಲ್ಲ ಆಚೆ ಈಚೆ ಆಗಿದೆ ಬಟ್ ಸ್ಟಿಲ್ ತುಂಬಾ ಒಳ್ಳೆ ಶೇಪ್ ಅಲ್ಲಿದೆ ಅರಿಗತೋ ಉದಯಮಸ್ ಹೊಂತುನಿ ಶೋಕ ಇಷ್ಟೇ ಕೊರೆಯುತ್ತೆ ಅರಿಗತೋ ಉದಯಮಸ್ ಅರಿಗತ್ತೋ ನಮ್ಮ ಜಾಪನೀಸ್ ಜನ ಇರುವಂತಹ ಮನೆಯಲ್ಲಿ ಫಸ್ಟ್ ಟೈಮ್ ಎಕ್ಸ್ಪ್ಲೋರ್ ಮಾಡಿದ್ದು ನಾನು ಹೋಪ್ ಅಲ್ಲಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತ ಇದ್ದೀನಿ ಅಷ್ಟೇ ಹೇಳ್ತಾ
ಜಪಾನಿನ ಪುರಾತನ ಹಳ್ಳಿಯ ಈ ವಿಡಿಯೋ ಮುಗಿಸುವ ಸಮಯ ಬಂತು. ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋ ನನ್ನ ಪ್ರಯತ್ನ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ. ಯಾರೇ ಸಬ್ಸ್ಕ್ರೈಬ್ ಮಾಡಿದ್ರು ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಏನು ಪ್ರಾಬ್ಲಮ್ ಇಲ್ಲ, ಬಿಂದಾಸಾಗಿ ನಿಮ್ಮ ಟೈಮಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮ್ಮನ್ನು ಸಿಗ್ತೀನಿ ನೆಕ್ಸ್ಟ್ ಸ್ಟಾಪಲ್ಲಿ ನೆಕ್ಸ್ಟ್ ವ್ಲಾಗಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಲವ್ ಯು, ಬಾಯ್.